ಪ್ರಭು ಏನಿದು ಏನಿದು ಪ್ರಭು ಪಟ್ಟ ಸಾಕಿನ್ನು ಇನ್ನು ಮೇಲೆ ನಾನೊಬ್ಬ ಸಾಮಾನ್ಯ ಪ್ರಜೆ ಬರಲಿ ಪ್ರಭು ನಮ್ಮ ವೀರಯ್ಯನನ್ನಾದರೂ ಜೊತೆಗೆ ಕರೆದೊಯ್ಯಿರಿ ನಿಮ್ಮ ದಮ್ಮಯ್ಯ ಪ್ರಭು ನಾನು ನಿಮ್ಮ ಜೊತೆ ಬಂದೇ ಬರುತ್ತೇನೆ ನಿಮ್ಮ ದಮ್ಮಯ್ಯ ನನ್ನನ್ನು ಕರೆದೊಯ್ಯಿರಿ ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧ ಪ್ರಭು ಈ ಜೀವ ನಿಮಗಾಗಿ ಮೀಸಲು ಪ್ರಭು ಅಗತ್ಯವಿಲ್ಲ ಸೇವೆ ಮಾಡಿಸಿಕೊಂಡು ಸಾಕಾಗಿದೆ ದಯಮಾಡಿ ಯಾರು ನೊಂದುಕೊಳ್ಳಬೇಡಿ ಪ್ರಭು ತಾವು ಹೊರಡಲು ಯಾವ ರೀತಿ ಏರ್ಪಾಡಾಗಬೇಕು ಆಜ್ಞೆ ಮಾಡಿ ಪ್ರಭು ಅವರ ಪ್ರಯಾಣಕ್ಕೆ ಸಕಲ ಸಿದ್ಧತೆಗಳನ್ನು ನಾವೇ ಸ್ವಯಂ ಮಾಡಿದ್ದೇವೆ ಎಲ್ಲವೂ ಶುಭ್ರ ಸರಳ ಹಾಗೂ ನಿರಾಳವಾಗಿ ನಡೆಯುತ್ತದೆ ಚಿಂತೆ ಬೇಡ ಮಂತ್ರಿ ಮಹೋದಯರೇ ನನ್ನನ್ನು ಕ್ಷಮಿಸಿ ಪ್ರಭು ಪ್ರಭು ಹೊರಟೆ ಬಿಟ್ಟಿರಾ ಶುಭಮಸ್ತು ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಹೋಗಿ ಬನ್ನಿ ದೊರೆಗಳೇ ಪ್ರಭು ಹೊರಟೇ ಬಿಟ್ಟಿರಾ ಎಲ್ಲಿದ್ದೀರಿ ಅಣ್ಣಯ್ಯ ಭಟರೆ ಮಹಾರಾಜರಲ್ಲಿ ಕಾಣುತ್ತಿಲ್ಲವಲ್ಲ ಮಹಾರಾಜರು ಮಹಾರಾಜರು ಕಾಣುತ್ತಿಲ್ಲ ಮಹಾಪ್ರಭು ಅದೇನಯ್ಯ ನಾನು ಪ್ರಶ್ನಿಸುತ್ತಿರುವುದು ಅವರೆಲ್ಲಿಗೆ ಹೋದರು ಗೊತ್ತಿಲ್ಲ ಪ್ರಭು ಮೂರ್ಖರಿರ ಹಾಗೆಂದರೇನಯ್ಯ
ನೀವು ಕಾವಲು ಕಾಯುತ್ತಿದ್ದೀರಾ ನಿದ್ರೆ ಹೋಗಿದ್ದೀರಾ ಒಗಳಿ ಅವರಲ್ಲಿ ಮೊನ್ನೆ ರಾತ್ರಿ ಉದ್ಯಾನವನದಲ್ಲಿ ಇದ್ದರು ಮತ್ತೆ ಹಿಂತಿರುಗದಂತೆ ಕಾಣುತ್ತಿಲ್ಲ ಮಹಾಪ್ರಭು ಮತ್ತೆಕ್ಕೆ ಸುದ್ದಿ ಮುಟ್ಟಿಸಲಿಲ್ಲ ಓ ಮಡೆ ನಾವು ಬರುತ್ತೇವೆಂದು ಯಾರಿಗೂ ತಿಳಿಸಬಾರದೆಂದು ಎಚ್ಚರಿಸಿದ್ದರು ಪ್ರಭು ಹೀಗಾಗಿ ವಿಚಿತ್ರವೇ ಎಲ್ಲಿಗಾಗಿ ಹೋಗುವುದಾಗಿ ತಿಳಿಸಿದರೆ ಇಲ್ಲ ಮಹಾಪ್ರಭು ಮಹಾಪ್ರಭು ಮಲ್ಲಣ್ಣ ಮಹಾರಾಜರಲ್ಲಿ ಕಾಣುತ್ತಿಲ್ಲವಲ್ಲ ಏನು ಮಾಡುತ್ತಿದ್ದೀರಯ್ಯ ನೀವು ಏನು ನಡೆಯುತ್ತಿದೆ ಇಲ್ಲಿ ಯಾರನ್ನ ನಂಬಲಿ ನಾನು ಕ್ಷಮಿಸಿ ಮಹಾಪ್ರಭು ನನ್ನ ಅರಿವಿಗೂ ಬಾರದಂತೆ ಮಹಾರಾಜರು ಅರಮನೆಯಿಂದ ಆಚೆಗೆ ನಿರ್ಗಮಿಸಿದ್ದಾರೆ ಅವರಿಗ ಕವಲೇ ದುರ್ಗದ ಮಠದಲ್ಲಿದ್ದಾರೆ ಎಂಬ ಮಾಹಿತಿ ಬಂತು ಹೀಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ ಪ್ರಭುಗಳು ಮಠಕ್ಕೆ ಹೋದರೆ ನನಗಾದರೂ ತಿಳಿಸಬೇಕಿತ್ತಲ್ಲ ಮೊದಲೇ ನೊಂದಿದ್ದರು ಬಳಲಿದ್ದರು ದೇವರೇ ಅವರನ್ನು ಎಲ್ಲಿದ್ದರೂ ಕಾಪಾಡಪ್ಪ ಕೈಟಬೇಶ್ವರ ಕ್ಷಮಿಸಿ ಪ್ರಭು ನಾನು ಈಗ ತಾನೇ ಅಲ್ಲಿಂದಲೇ ಬರುತ್ತಿದ್ದೇನೆ ಮಹಾರಾಜರು ಮಠದಲ್ಲೂ ಇಲ್ಲ ಕೂಡಲೇ ಎಲ್ಲಿದ್ದರೂ ದೊರೆಗಳನ್ನು ಹುಡುಕಿಸಿ ನೀವೇ ಮುಂದೆ ನಿಂತು ಈ ಕಾರ್ಯವನ್ನು ಮಾಡಿರಿ ದಶ ದಿಕ್ಕುಗಳಿಗೂ ಬಟರನ್ನು ಅಟ್ಟಿ ತಾವು ಹೇಳಬೇಕೆ ಪ್ರಭು ಈಗಾಗಲೇ ನಮ್ಮವರು ಎಲ್ಲೆಡೆಯೂ ಹುಡುಕುತ್ತಿದ್ದಾರೆ ಈಗಾದರೆ ನಾವು ಜೀವಂತವಾಗಿ ಇರುವುದಾದರೆ ಹೇಗೆ ಮಲ್ಲಣ್ಣ ಅವರ ಸಾನ್ನಿಧ್ಯದಲ್ಲೇ ಬೆಳೆದವರು ನಾವು ಅವರಿಲ್ಲದ ಅರಮನೆ ಐಶ್ವರ್ಯ ವೈಭೋಗ ಅಧಿಕಾರ ನಮಗೇಕೆ ಬೇಕು ಮಲ್ಲಣ್ಣ ಅವರು ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟು ಹೋಗಬಹುದೇ ಹೇಳಿ ಹೇಳಿ ಅವರು ಜೀವಂತವಾಗಿ ಇದ್ದಾರೆ ತಾನೆ ಹಾಗೆಲ್ಲ ಏಕೆ ಯೋಚಿಸುತ್ತೀರಾ ಪ್ರಭು ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂತಹ ಹೇಡಿಗಳಲ್ಲ ಮಹಾರಾಜರು ಮನಸ್ಸಿಗೆ ಗಾಸಿಯಾಗಿ ಏಕಾಂತವನ್ನು ಅರಸಿಕೊಂಡು ಪ್ರವಾಸ ಅಥವಾ ತೀರ್ಥಯಾತ್ರೆಗೇನಾದರೂ ಉಂಟೆ ಅದು ಏಕಾಂಗಿಯಾಗಿ ನಂಬಿಕೆಯೇ ಬರುತ್ತಿಲ್ಲ ಮಲ್ಲಣ್ಣ ಅದೇನೇ ಇರಲಿ ಮಲ್ಲಣ್ಣ ನಾಳೆ ಸೂರ್ಯೋದಯಕ್ಕೂ ಮುನ್ನ ಮಹಾರಾಜರ ವಿಷಯ ನನಗೆ ತಿಳಿಯಬೇಕು ಚಿತ್ತ ಮಹಾಪ್ರಭು ಮಹಾರಾಜರು ಕಾಣುತ್ತಿಲ್ಲವೆಂಬ ವಿಷಯ ಗೌಪ್ಯವಾಗಿರಲಿ ಅಪ್ಪಣೆ ಮಹಾಪ್ರಭು ಭಟರೆ ನನ್ನ ಅನುಮತಿ ಇಲ್ಲದೆ ಮಹಾರಾಜರ ಕೊಠಡಿಯ ಒಳಗೆ ಯಾರನ್ನು ಪ್ರವೇಶಿಸಲು ಬಿಡಬೇಡಿ ಆಗಲಿ ಮಹಾಪ್ರಭು ಮಲ್ಲಣ್ಣ ತಕ್ಷಣ ಮಂತ್ರಿಮಂಡಲದ ಸಭೆ ಕರೆಯಿರಿ ಹಾಗೆ ಆಗಲಿ ಮಹಾಪ್ರಭು ಅರಮನೆಯಲ್ಲಿ ಇಂತಹ ಪರಿಸ್ಥಿತಿ ಬರುತ್ತದೆ ಎಂದು ನಾವು ಕನಸು ಮನಸ್ಸಿನಲ್ಲೂ ಎಣಿಸಿದವರಲ್ಲ ಹೇಗೆಲ್ಲ ಆಯಿತು ನೋಡಿ ಆಗಿ ಹೋದದ್ದರ ಬಗ್ಗೆ ಚಿಂತಿಸಿ ಪ್ರಯೋಜನವಿಲ್ಲ ಮಹಾಮಂತ್ರಿಗಳೇ ಮೊದಲು ನಮ್ಮ ಯುವರಾಜರ ಪಟ್ಟಾಭಿಷೇಕವಾಗಬೇಕು ತದನಂತರ ಎಲ್ಲವೂ ತಾನಾಗಿ ಸರಿ ಹೋಗುತ್ತದೆ ಬಿಡಿ ಅದಕ್ಕೂ ಮೊದಲು ಅವರ ವಿವಾಹವಾಗಬೇಕು ಅವರಿಗ ಅಪಾರ ದುಃಖದಲ್ಲಿದ್ದಾರೆ ನಮ್ಮ ಮಾತನ್ನು ಅವರು ಅಂಗೀಕರಿಸಿಯಾರೆಂಬ ವಿಶ್ವಾಸ ನಮಗಿಲ್ಲ ಮಹಾಸ್ವಾಮಿ ರಾಜಮಾತೆಯರು ತಮಗೆ ಪತ್ರವನ್ನು ಕಳಿಸಿದ್ದಾರೆ ತಮಗೂ ಒಂದು ಪತ್ರವಿದೆ ಅದನ್ನು ಮನೆಗೆ ಹೋಗಿ ತಲುಪಿಸಲೇ ಅಥವಾ ಇಲ್ಲಿಯೇ ಕೊಡಲೇ ಮಹಾಸ್ವಾಮಿ ಪರವಾಗಿಲ್ಲ ಇಲ್ಲಿಯೇ ಕೊಡು Thank you.
ಮಹಾಮಂತ್ರಿಗಳೇ, ಈ ನಾಗಾಜಮ್ಮನವರದು ಅತಿಯಾಯ್ತು ಅನಿಸುವುದಿಲ್ಲವೇ? ಈಕೆ ಸಭೆ ಕರೆಯುವುದೆಂದರೇನು? ಎಂತಹ ಪ್ರತಿಷ್ಠೆಯ ಹೆಂಗಸೀಕೆ! ಆ ಹೋಗಬೇಕೆ, ಏನನ್ನುವಿರಿ? ಖಂಡಿತ ಹೋಗಬೇಕು ಮಂತ್ರಿಗಳೇ. ಆಕೆ ರಾಜಮಾತೆಯಲ್ಲವೇ? ಮೇಲಾಗಿ ಮಹಾರಾಜರ ಯುವರಾಜರ ಸಹೋದರಿಯಲ್ಲವೇ? ಆಕೆಯಲ್ಲಿ ಏನು ಆಲೋಚನೆ ಇದೆಯೋ ಕೇಳೋಣ ಬಿಡಿ. ಧರ್ಮಸಮ್ಮತವಾಗಿದ್ದರೆ ಸಮ್ಮತಿಸೋಣ. ಹಾಗಲ್ಲ ಸ್ವಾಮಿ, ಮೊದಲೇ ಯುವರಾಜರು ಶೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಇದೇ ನೆಪವಾಗಿರಿಸಿಕೊಂಡು ತಾನೇ ಸಿಂಹಾಸನವೇರಿ ಆಡಳಿತದ ಚುಕ್ಕಾಣಿ ಹಿಡಿಯುತ್ತೇನೆಂದರೆ? ಒಪ್ಪುವರ್ಯಾರು? ಒಪ್ಪುವವರ ಗುಂಪು ಇರಬಹುದಲ್ಲವೇ? ಕೂಡದು, ಕೂಡದು. ಬಿಡಿ ಮಂತ್ರಿಗಳೇ, ಏನೇನೋ ಕಲ್ಪನೆ ಮಾಡಿಕೊಂಡು ನಮ್ಮ ಮನಸ್ಸನ್ನೇಕೆ ಕೆಡಿಸಿಕೊಳ್ಳೋಣ? ಮಂತ್ರಿಗಳೇ, ನಾಳಿನ ಸಭೆಗೆ ನಾವು ಹೋಗೋಣ. ತಂತ್ರಕ್ಕೆ ಪ್ರತಿತಂತ್ರವನ್ನು ಅರಿಯದವರೇ ನಾವು. ಊಟ ಮಾಡಿ ಮಾವ. ಹಾಗೆಯೇ ಕುಳಿತಿದ್ದೀರಲ್ಲ, ಹಸಿವಿಟ್ಟುಕೊಂಡು ಸುಮ್ಮನೆ ಕೂರಬಾರದು. ಲಿಂಗ ಜೊತೆ ಹೇಳುತ್ತಿದ್ದರು, ಸೋಮುವಿಗೆ ಹಸಿವನ್ನು ತಡೆಯಲಿಕ್ಕೆ ಆಗುವುದಿಲ್ಲ ಕಣೆ ಎಂದು. ಸ್ವಲ್ಪವಾದರೂ ಊಟ ಮಾಡಿ ಮಾವ. ಆಯ್ತು ನಾಗವೇಣಿ, ನೀನಿನ್ನು ಹೊರಡಬಹುದು. ನೀವು ಊಟ ಮುಗಿಸುವವರೆಗೂ ನಾನು ಇಲ್ಲಿಯೇ ಇರುತ್ತೇನೆ. ಅಗತ್ಯವಿಲ್ಲ. ಹಾಗಲ್ಲ, ಮತ್ತೇನಾದರೂ ಬೇಕಾದರೆ ಬಡಿಸಲು ನಾನು ನಾನೇ ಬಡಿಸಿಕೊಳ್ಳುತ್ತೇನೆ. ನೀನು ಹೋಗು. ಮಾವ, ತಪ್ಪು ತಿಳಿದುಕೊಳ್ಳಬೇಡಿ. ಅಮ್ಮನ ಮೇಲಿನ ಕೋಪಕ್ಕೆ ನನ್ನನ್ನು ದಂಡಿಸಬೇಡಿ. ನಾನೇನೆ ನಿನ್ನನ್ನು ದಂಡಿಸಿದೆ? ನಾನು ತಂದಿಟ್ಟ ಊಟವನ್ನು ಉಪೇಕ್ಷಿಸಿದರೆ ಅದಕ್ಕಿಂತ ದೊಡ್ಡ ದಂಡನೆ ಬೇಕೆ ನನಗೆ? ಹೇಳಿ. ನನ್ನ ತಾಯಿ ಮಹತ್ವಾಕಾಂಕ್ಷೆಯ ಹೆಂಗಸು. ಆಕೆಯ ವರ್ತನೆಯಿಂದ ನಿಮಗೆ ನೋವಾಗಿದೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ನನ್ನ ತಾಯಿಯ ಹಾಗಲ್ಲ. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಶಿವಮಾವನ ಸಮಾಧಿಯೊಂದಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದಿ? ಇನ್ನಾರಿಗೆ ಹೇಳಲಿ? ನಾನು ನನ್ನನ್ನು ಅರ್ಥ ಮಾಡಿಕೊಂಡವರು ಈಗ ಜೀವಂತವಾಗಿಲ್ಲ. ನನಗೆ ಜೀವ ಕೊಟ್ಟ ತಾಯಿ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಅವರ ಹಠವೇ ಗೆಲ್ಲಬೇಕೆಂದು ನನ್ನ ಜೀವವನ್ನು ಹಿಂಡುತ್ತಿದ್ದಾರೆ. ನನಗೆ ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ. ಸೋಮು ಮಾವ, ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡಿಕೊಳ್ಳಬೇಡಿ, ಅಪಾರ್ಥ ಮಾಡಿಕೊಳ್ಳಬೇಡಿ. ನಾಗವೇಣಿ, ಏನಿದೆ ಕಣ್ಣೀರು? ನನ್ನಿಂದ ತಪ್ಪಾಗುತ್ತೆ ಇಷ್ಟಕ್ಕೂ? ಏನಾಯ್ತು? ನೀವು ನಿಮ್ಮ ಲೋಕದಲ್ಲಿ ವಿಹರಿಸಿದಂತೆ ತೋರುತ್ತಿದೆ. ನಾನು ಹೇಳಿದ ಯಾವ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದಂತಿಲ್ಲ. ಹಾಗೇನಿಲ್ಲ, ಕಡೆಯ ದಿನಗಳಲ್ಲಿ ಶಿವುಗೆ ಜೀವಕ್ಕೆ ಜೀವವಾಗಿ ಇದ್ದವಳು ನೀನು. ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ಶಿವು ನನ್ನಿಂದನೇ ಹತನಾದ ಎಂಬ ಸುದ್ದಿಯನ್ನು ನೀನು ನಂಬುವೆಯೇನಾಗವೇಣಿ? ಮೂರ್ಖರು ಹಬ್ಬಿಸಿದ ಸುದ್ದಿಯನ್ನು ಮೂರ್ಖರಷ್ಟೇ ನಂಬುತ್ತಾರೆ. ಯಾರಾದರೂ ತಮ್ಮ ಕೈಗಳಿಂದ
ಕಣ್ಣುಗಳನ್ನು ಚುಚ್ಚಿಕೊಳ್ಳುವರೆ. ನೀವು ಮತ್ತು ಅವರು ಕಣ್ಣು ಮತ್ತು ರೆಪ್ಪೆಗಳಂತಿದ್ದೀರಿ. ನಾನೇನು ಅದನ್ನು ಅರಿಯದವಳೆ. ನೀವು ಶಿವಮಾವನಿಗೋಸ್ಕರ ಸಿಂಹಾಸನವನ್ನು ರಾಜವೈಭೋಗವನ್ನೇ ತೊರೆದಿರಿ. ನಿಮ್ಮಂಥವರನ್ನು ಅಂದರೆ ಆಡಿದವರ ಬಾಯಲ್ಲಿ ಹುಳ ಬೀಳುತ್ತದೆ ಅಷ್ಟೇ. ಅಳಬೇಡ ರಾಘವೇಣಿ, ಶಿವಿಗೆ ಅಳುವುದೆಂದರೆ ಅಸಹ್ಯ. ಸದಾ ನಗುನಗುತ್ತಾ ಇದ್ದವನು, ಅವನಿಗಾಗಿ ನಾವು ಎಷ್ಟೇ ಕಣ್ಣೀರಿಟ್ಟರು ನನಗವನು ದಕ್ಕದವನು. ಅಳಬೇಡ ನಾಗು. ಮತ್ತೆ ನೀವು ಅಳುತ್ತಿದ್ದೀರಿ. ಇಲ್ಲ ಇಲ್ಲ, ನಾನು ಅಳುವುದಿಲ್ಲ. ನೀನು ಹೋಗು ನಾಗವೇಣಿ. ಊಟ ಖಂಡಿತ ಮಾಡುತ್ತೇನೆ, ಹೋಗು. ನಿಮ್ಮ ಚಿತ್ರಪಟದ ಹುಡುಗಿ ತಿಕ್ಕಳೆ ಎಂದು ಕೇಳಬಹುದೇ? ಚಿತ್ರಪಟದ ಹುಡುಗಿ? ಇಲ್ಲ ಇಲ್ಲ, ಈ ಗೊಂದಲದಲ್ಲಿ ಅವಳನ್ನು ಹುಡುಕಲಾಗುತ್ತಿಲ್ಲ. ಮೊದಲು ಹುಡುಕಿ ಮಾವ, ಆಗಲಾದರೂ ನಿಮ್ಮ ಮನಸ್ಸು ಉಲ್ಲಸಿತಗೊಂಡಿತ್ತು, ಮತ್ತೆ ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಆಹಾ, ಹುಡುಕಬೇಕು, ಹುಡುಕೋಣ. ಸರಿ ಮಾವ, ನಾನಿನ್ನು ಬರುತ್ತೇನೆ. ಹಾ, ಊಟವನ್ನು ಮಾಡುವಿರಷ್ಟೇ, ನನ್ನ ಮೇಲಾಣೆ. ಖಂಡಿತ. ಸರಿ. ಚೆನ್ನ ಚೆನ್ನ, ಕ್ಷಮಿಸು ಚೆನ್ನ. ಸಂದರ್ಭಗಳೇ ನಮ್ಮನ್ನು ದೂರ ಮಾಡಿದವು. ಪ್ರೀತಿಯ ಅತ್ತಿಗೆ, ಜೀವದ ಗೆಳೆಯ, ಪ್ರಾಣಮಿತ್ರನಂತಹ ಅಣ್ಣ, ಎಲ್ಲರನ್ನೂ ಕಳೆದುಕೊಂಡು ಬಿಟ್ಟೆ ಚೆನ್ನ, ಕಳೆದುಕೊಂಡು ಬಿಟ್ಟೆ. ಇನ್ನು ಈ ಜೀವ ಉಳಿದಿದೆ ಎಂದರೆ ಅದು ನಿನಗಾಗಿ ಚೆನ್ನ, ನಿನಗಾಗಿ. ನಿನ್ನನ್ನು ನೋಡಿ ಏನು, ಮಾತನಾಡಿಸಿ ಏನು, ಮತ್ತೆ ಒಂದಾದೆವು ಎಂಬ ಮಹದಾಶೆಯಿಂದ ಚೆನ್ನ, ಮಹದಾಶೆಯಿಂದ. ಇದೇನಾ ನಿಮ್ಗಾಗಿ ನಾನ್ ಕಾಯೋದು, ಹಂಬಲಿಸೋದು, ಕಣ್ಣೀರ್ ಹಾಕೋದು, ಇದೇನಾ ಪ್ರೀತಿ? ನನಗೆ ಪ್ರೀತಿಯ ಭಾಷೆ ಗೊತ್ತಿಲ್ಲ ಚೆನ್ನ. ನನಗೆ ಗೊತ್ತಿರೋದು ಒಂದೇ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಿಮಗಾಗಿ ನಾನು ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ಮತ್ತೆ ಬೇಕು? ನಿಮ್ಮ ತೀರ್ಮಾನದ ಮೇಲಿದೆ, ನಾನಂತೂ ಕಾಯ್ತಿರ್ತೀನಿ. ನಿನ್ನ ಕಾಯುವಿಕೆ ಹುಸಿ ಆಗಲ್ಲ ಚೆನ್ನ, ಆದಷ್ಟು ಬೇಗ ಬರ್ತೀನಿ. ಆ ನಂಬಿಕೆ ನನಗಿದೆ, ದೇಹದಲ್ಲಿ ಉಸಿರಿರುವವರೆಗೂ ಕಾಯ್ತೀನಿ. ನಾನಿನ್ ಬರ್ತೀನಿ.